ನರಸಿಂಹರಾಜ ಕ್ಷೇತ್ರದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಎನ್ಆರ್ ಕ್ಷೇತ್ರದಲ್ಲಿ ಒಂದು ವಾರ ಮಿನಿ ಲಾಕ್ಡೌನ್ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಮೈಸೂರು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ. ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕೇವಲ 200-300 ಮೀಟರ್ಗಳಲ್ಲಿ ಸೋಂಕಿನಿಂದ 4 ಮಂದಿ ಸಾವಿಗೀಡಾಗಿದ್ದಾರೆ. ಆ ಭಾಗಗಳಲ್ಲಿ ಕೊರೋನಾ ಹರಡುವಿಕೆ ಹೆಚ್ಚಾಗಿದ್ದು ಹಾಗಾಗಿ ಒಂದು ವಾರಗಳ ಕಾಲ ಮಿನಿ ಲಾಕ್ಡೌನ್ ಮಾಡಲು ತೀರ್ಮಾನ ಮಾಡಲಾಗಿದೆ ಎಂದು ತಿಳಿಸಿದರು. ಆಯ್ದ ಕೆಲ ಭಾಗಗಳಲ್ಲಿ ಲಾಕ್ಡೌನ್ ಮಾಡಿ ಮನೆ ಮನೆಗೆ ತೆರಳಿ ಸರ್ವೆ ಮಾಡಲು ಸಿದ್ಧತೆ ನಡೆದಿದೆ. ಸುಭಾಷ್ ನಗರ, ಕಲ್ಯಾಣಗಿರಿ, ಉದಯಗಿರಿ ಭಾಗಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗಿದ್ದು ಈ ಬಗ್ಗೆ ಸ್ಥಳೀಯ ಮುಖಂಡರು ಹಾಗೂ ಧಾರ್ಮಿಕ ಮುಖಂಡರ ಸಭೆ ನಡೆಸಲಾಗಿದೆ. ಹಾಗಾಗಿ ಸಾರ್ವಜನಿಕರು ಕೂಡ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ ಎಂದು ತಿಳಿಸಿದರು. ಇನ್ನು ಮೈಸೂರು ಜಿಲ್ಲೆಗೆ 2300 ರಾಪಿಡ್ ಆಂಟಿಜೆನ್ ಕಿಟ್ ನೀಡಲಾಗಿದೆ. ಕೇವಲ 45 ನಿಮಿಷಗಳಲ್ಲಿ ಪಾಸಿಟಿವ್ ನೆಗೆಟಿವ್ ವರದಿ ಸಿಗಲಿದೆ. ಸೋಂಕು ಹೆಚ್ಚುತ್ತಿರುವ ಪ್ರದೇಶಗಳಲ್ಲಿ ಕಿಟ್ ಬಳಕೆ ಮಾಡಲಾಗುತ್ತೆ. ಆ ವಲಯಗಳಲ್ಲಿ ಕ್ಯಾಂಪ್ ಮಾಡಿ ಟೆಸ್ಟ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ತೊಂದರೆಯಾಗಿ ನಿನ್ನೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸಭೆಯನ್ನು ಕರೆದು ಅದರಲ್ಲಿ ಅಲ್ಲಿರತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರುಗಳು ಮತ್ತು ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಮತ್ತು ಬೇರೆ ಮುಖಂಡರುಗಳು ಕೂಡ ಅವರನ್ನೆಲ್ಲ ಕರೆದು ಪಕ್ಷಾತೀತವಾಗಿ ಮತ್ತು ಅವರನ್ನೆಲ್ಲ ಕರೆದು ಮಾತಾಡಿದ್ದೀವಿ. ನೀವು ನಿಮ್ಮ ಏರಿಯಾದಲ್ಲಿ ನಮಗೆ ಒಂದು ಮಿನಿ ಲಾಕ್ಡೌನ್ ಮಾಡಲಿಕ್ಕೆ ಸಹಕಾರ ಕೊಡಬೇಕು. ಅಲ್ಲಿ ಒಂದು ವಾರ ಕಾಲ ಲಾಕ್ಡೌನ್ ಮಾಡಿ ಕೆಲವೊಂದು ಆಯ್ದ ಭಾಗಗಳಲ್ಲಿ, ಇಡೀ ಕ್ಷೇತ್ರ ಅಂತಲ್ಲ, ಕೆಲವೊಂದು ಆಯ್ದ ಭಾಗಗಳಲ್ಲಿ ಮಾಡಿ ಅಲ್ಲಿ ಇಂಟೆನ್ಸಿವ್ ಆಗಿ ಹೌಸ್ ಟು ಹೌಸ್ ಸರ್ವೇಲೆನ್ಸ್ ಮಾಡಿ ಈಗ ಡೆತ್ ಹೇಗೆ ಆಗ್ತಾ ಇದೆ, ಜನ ಬಂದು 48 ಅವರ್ಸ್ ಒಳಗಡೆ ಸಾಯ್ತಿದ್ದಾರೆ, ಅಂದರೆ ಲಾಸ್ಟ್ ಮಿನಿಟಲ್ಲಿ ಬರ್ತಿದ್ದಾರೆ. ಸೊ ಆ ಥರ ಆಗಬಾರ್ದು ಅಂಥೇಳಿ, ಯಾರು ವಲ್ನರಬಲ್ ಇದ್ದಾರೆ, ಯಾರಿಗೆ ಹಾರ್ಟ್ ಡಿಸೀಸ್ ಇದೆ, ಸಿವಿಯರ್ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ ಮತ್ತು ವಯಸ್ಸು ಜಾಸ್ತಿ ಆಗಿದೆ, ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನ ಟೆಸ್ಟ್ ಮಾಡಿ ಅವರಿಗೆ ಸಿಂಪ್ಟಮ್ಸ್ ಬರುವ ಮುಂಚೆಯೇ ಅವರು ಪಾಸಿಟಿವ್ ಇದ್ದಾರೋ ಅಂತ ನೋಡಿ ಆಯ್ಕೆ ಮಾಡಿ ಅವ್ರನ್ನ ಟ್ರೀಟ್ಮೆಂಟನ್ನು ಬಿಫೋರ್ ಸ್ಟಾರ್ಟ್ ಮಾಡೋದ್ರ ಮೂಲಕ ಅವರಿಗೆ ಉಸಿರಾಟ ತೊಂದರೆಯಾಗಿ ಆಮೇಲೆ ಅವರು ಸಾಯೋದನ್ನು ತಪ್ಪಿಸ್ಬೋದು. ಪ್ರಿಯಂಟಿವ್ ಆಗಿ ಹೇಗೆ ಧಾರಾವಿಯಲ್ಲಿ ಒಂದಷ್ಟು ಮಾಡಿದರು, ಒಂದು ಏರಿಯಾನ ಲಾಕ್ಡೌನ್ ಮಾಡಿ ಹೆವಿ ಮ್ಯಾನ್ಫೋರ್ಸ್ ಹಾಕಿ ಇಂಟೆನ್ಸಿವ್ ಸರ್ವೆಲೆನ್ಸ್ ಮಾಡಿ ಸೆಗ್ರಿಗೇಟ್ ಮಾಡಿದರು. ಆ ಮಾದರಿ 4 ಕಡೆ ಮಾಡಬೇಕು ಅಂತ ಹೇಳಿದ್ದೀವಿ. ನಿನ್ನೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಸಭೆಯನ್ನು ಕರೆದು ಅದರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರುಗಳು ಮತ್ತು ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಮತ್ತು ಬೇರೆ ಮುಖಂಡರುಗಳು ಕೂಡ ಅವ್ರನ್ನೆಲ್ಲ ಕರೆದು ಪಕ್ಷಾತೀತವಾಗಿ ಮತ್ತು ಅವ್ರನ್ನೆಲ್ಲ ಕರೆದು ಮಾತಾಡಿದ್ದೀವಿ. ನೀವು ನಿಮ್ಮ ಏರಿಯಾದಲ್ಲಿ ನಮಗೆ ಒಂದು ಮಿನಿ ಲಾಕ್ಡೌನ್ ಮಾಡಲಿಕ್ಕೆ ಸಹಕಾರ ಕೊಡಬೇಕು. ಅಲ್ಲಿ ಒಂದು ವಾರ ಕಾಲ ಲಾಕ್ಡೌನ್ ಮಾಡಿ ಕೆಲವೊಂದು ಆಯ್ದ ಭಾಗಗಳಲ್ಲಿ, ಇಡೀ ಕ್ಷೇತ್ರ ಅಂತಲ್ಲ, ಕೆಲವೊಂದು ಆಯ್ದ ಭಾಗಗಳಲ್ಲಿ ಮಾಡಿ ಅಲ್ಲಿ ಇಂಟೆನ್ಸಿವ್ ಆಗಿ ಹೌಸ್ ಟು ಹೌಸ್ ಸರ್ವೆಲೆನ್ಸ್ ಮಾಡಿ ಈಗ ಡೆತ್ ಹೇಗೆ ಆಗ್ತಾ ಇದೆ, ಜನ ಬಂದು 48 ಅವರ್ಸ್ ಒಳಗಡೆ ಸಾಯ್ತಿದ್ದಾರೆ, ಅಂದರೆ ಲಾಸ್ಟ್ ಮಿನಿಟಲ್ಲಿ ಬರ್ತಿದ್ದಾರೆ. ಸೊ ಆ ಥರ ಆಗಬಾರ್ದು ಅಂಥೇಳಿ, ಯಾರು ವಲ್ನರಬಲ್ ಇದ್ದಾರೆ, ಯಾರಿಗೆ ಹಾರ್ಟ್ ಡಿಸೀಸ್ ಇದೆ, ಸಿವಿಯರ್ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ ಮತ್ತು ವಯಸ್ಸು ಜಾಸ್ತಿ ಆಗಿದೆ, ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನ ಟೆಸ್ಟ್ ಮಾಡಿ ಅವರಿಗೆ ಸಿಂಪ್ಟಮ್ಸ್ ಬರುವ ಮುಂಚೆಯೇ ಅವರು ಪಾಸಿಟಿವ್ ಇದ್ದಾರೋ ಅಂತ ನೋಡಿ ಆಯ್ಕೆ ಮಾಡಿ ಅವ್ರನ್ನ ಟ್ರೀಟ್ಮೆಂಟನ್ನು ಬಿಫೋರ್ ಸ್ಟಾರ್ಟ್ ಮಾಡೋದ್ರ ಮೂಲಕ ಅವರಿಗೆ ಉಸಿರಾಟ ತೊಂದರೆಯಾಗಿ ಆಮೇಲೆ ಅವರು ಸಾಯೋದನ್ನು ತಪ್ಪಿಸ್ಬೋದು. ಪ್ರಿಯಂಟಿವ್ ಆಗಿ ಹೇಗೆ ಧಾರಾವಿಯಲ್ಲಿ ಒಂದಷ್ಟು ಮಾಡಿದರು, ಒಂದು ಏರಿಯಾನ ಲಾಕ್ಡೌನ್ ಮಾಡಿ ಹೆವಿ ಮ್ಯಾನ್ಫೋರ್ಸ್ ಹಾಕಿ ಇಂಟೆನ್ಸಿವ್ ಸರ್ವೆಲೆನ್ಸ್ ಮಾಡಿ ಸೆಗ್ರಿಗೇಟ್ ಮಾಡಿದರು. ಆ ಮಾದರಿ 4 ಕಡೆ ಮಾಡಬೇಕು ಅಂತ ಹೇಳಿದ್ದೀವಿ. ನಿನ್ನೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು